ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಮುದಾಯ ಇಲ್ಲೆಲ್ಲ ವಕೀಲರಿರುವ ಅಲ್ಲಿ ಲಿಂಗಾಯತರಿರುವ ಕ್ರಿಶ್ಚಿಯನ್ಸ್ ಅಷ್ಟೇ ಅಲ್ಲ, ಬ್ರಾಹ್ಮಿನ್ಸ್ ಅಷ್ಟೇ ಅಲ್ಲ, ಅನೇಕ ಸಮುದಾಯಗಳಿದೆ. ಅವರವರ ಧರ್ಮ ಇದೆ. ಶ್ರೀಕಾಂತ್ ಒಂದು ಸ್ಟೆಪ್ ಹೋಗ್ಬೋದು, ಯು ಕಾಂಟ್ ಗೋ. ಅಬ್ಸಲ್ಯೂಟ್ಲಿ ಇಟ್ ಇಸ್ ಇಂಪಾಸಿಬಲ್. ನನಗೂ ಅರ್ಥ ಆಗುತ್ತೆ. ಈ ದೇಶದ ಎಲ್ಲ ಯಾವುದೇ ಒಂದು ಒಂದು ಸಣ್ಣ ರಾಜ್ಯ ಬಿಟ್ಟಿಲ್ಲ ನಾನು. ಪೂರ್ವೋತ್ತರದ ಏಳು ಸ್ಟೇಟ್ ಏಳು ದಿನ ಅಲ್ಲೇ ಕ್ಯಾಂಪ್ ಮಾಡಿದೆ. ಏನಾಗ್ತದೆ? ತುಂಬ ವಿಷಯ ಮಾತನಾಡ್ಬೋದು. ಬುಷ್ ಕುಮಾರಸ್ವಾಮಿ ನಮ್ಮಪ್ಪ ಬಹಳ ಜಾಸ್ತಿ ಟೈಮ್ ತಗೊಂಡು ಬಂದು ಆ ಭಾವನೆ ಬರ್ಬೋದೇನೋ ಗೊತ್ತಿಲ್ಲ ನನಗೆ, ನಿಲ್ಲಿಸ್ತೀನಿ. ಇನ್ನು ಮುಂದಕ್ಕೆ ಕೋರ್ ಕಮಿಟಿಯನ್ನು ಮುಖಂಡರು ಜೂನಿಯರ್ ದೇವೇಗೌಡರು ಪ್ರೋಗ್ರಾಮ್ ಹಾಕಿದ್ರಿ ಅಲ್ಲಿ, ರಾಜಗೌಡರು ಅವರೆಲ್ಲ ಕೂತಿದ್ದಾರೆ, ಚಂದ್ರಶೇಖರ್ ಅವರ ಪ್ರೋಗ್ರಾಮ್ ಸಕ್ಸಸ್ ಮಾಡ್ತ ಗೊತ್ತು ಗೊತ್ತು ಗೊತ್ತು. ಅವರೆಲ್ಲ ಸಕ್ಸಸ್ ಮಾಡ್ತಾರೆ. ಬಾಬು ಬಹಳ ಹಿಂದೆ ತುಂಬ ಏನೋ ಯೋಚನೆ ಮಾಡ್ತಾ ಗೊತ್ತಿಲ್ಲ. ನಾನು ಒಂದೊಂದು ಜಿಲ್ಲೆ ಆಯ್ಕೆ ಮಾಡಿ ನಾನು ಪ್ರವಾಸ ಮಾಡ್ತೇನೆ. ಎರಡು ದಿನ ಮೂರು ದಿನ ಅಲ್ಲೇ ಇರ್ತೇನೆ. ಏನು ನಡೆಯುತ್ತೆ ನೋಡಿ. ನಿಮ್ಮಂಥ ನಾಯಕರು ಚಂದ್ರಶೇಖರ್ ಕುಮಾರಸ್ವಾಮಿ ಗುರುತಿಸಿದ್ದಾರೆ, ಹಾಗೆ ಅನೇಕ ಜನ ಗುರುತಿಸಿದ್ದಾರೆ. ತುಂಬ ಸಂತೋಷ. ನಾನು ಎಲ್ಲ ಹೆಸರನ್ನ ಹೇಳಲಿಕ್ಕಾಗಿಲ್ಲ, ನಿಮ್ಮಲ್ಲಿ ಕ್ಷಮೆ ಕೇಳ್ತೇನೆ. ಆ ಹೆಣ್ಮಗಳು ಕಾಡಿಸಿದ್ರು ನನಗೆ. ಮೂರು ಟರ್ಮ್ ಅಧ್ಯಕ್ಷ ನಾನು. ಹೆಣ್ಮಕ್ಳಿಗೆ ಏನಾರು ಮಾಡಿ ಮಾಡಿ ಮಾಡಿ. ಒಂದು ಜಿಲ್ಲಾ ಪಂಚಾಯತಿಗೆ ಸೀಟ್ ಕೊಡಿದ್ರೆ ಅವಳು ಗಂಡ ಹೋ ಸೋತೋಗ್ತಾಳೆ. ತಾಲೂಕು ಪಂಚಾಯತಿಗೆ ಸೀಟ್ ಕೊಡ್ತೀನಿ ಅವಳು ಗಂಡ ಹೋ ಸೋತೋಗ್ತಾಳೆ. ಆ ಎಮ್ಮ ಹತ್ತು ಕರೆದು ಹಠ ಮಾಡಿ ನೋಡಮ್ಮ. ಈ ಜೀವಂತವಾಗಿದ್ದಾಗಲೇ ಎರಡೂ ಸಭೆ ರಾಜ್ಯಸಭೆ ಲೋಕಸಭೆ ಆ ಬಿಲ್ಲು ಪಾಸ್ ಆಗಿದೆ. ಗವರ್ನರ್ ಅಪ್ರೂವ್ ಮಾಡಿದ್ದಾರೆ, ರಾಷ್ಟ್ರಪತಿ. ಆದರೆ ಜಾರಿಗೆ ಕೊಡಬೇಕು. ಮುಂದೇನು ಮಾಡಬೇಕು ಚರ್ಚೆ ಮಾಡೋಣ ಪಕ್ಷ ಸಭೆಯಲ್ಲಿ. ನಾನು ಬದುಕಿರುವಾಗ ಯಾವ ಉತ್ತರ ಕರ್ನಾಟಕದ ರೈತರಿಗೆ ನನ್ನ ಜಾತಿ ನೋಡಿ ನಾನು ಅನ್ನ ತಿಂದಿದ್ದೀನಿ ಅವ್ರ ಮನೆ. ಶಿವಶರಣರು ಆ ಕೈಗೆ ಅನ್ನ ನೀಡುವಾಗ ನೆನೆಸ್ಕೊತೀನಿ ನಾನು ಅನ್ನ ತಿಂದಿದ್ದೀನಿ.
ನಾನು ಕೆಟ್ಟದ್ದೆನಿಸಿದ್ದಿಲ್ಲ. ಬೇಡಿ, ಅಪ್ಪು ಪ್ರಚಾರ ಮಾಡಿಬಿಡಿ, ಈ ಪಕ್ಷ ಉಳಿಸಿ. ಆ ಭಾಗದ ನಮ್ಮ ತಾಯಂದಿರು ಹಿರಿಯರು ಆಯಿತು ಬಿ ಜೆ ಪಿ ಜೊತೆ ಇಂದಿನ ಅನಿವಾರ್ಯ ಸಂಬಂಧ. ಕುಮಾರಸ್ವಾಮಿ ಅವರು ತೋಟದಲ್ಲೇ ಪಂಚರತ್ನ ಜನಧಾರೆಯನ್ನು ಅಷ್ಟು ಮಾಡಿದ್ರೆ ಒಂದು ಐಟಮ್, ಒಂದು ಗ್ಯಾರಂಟಿ, ಲೈಫ್ ಲಾಂಗ್ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿದಂಥ ಕುಮಾರಸ್ವಾಮಿಗೆ 28 ಕೋಟಿ ಸಾಲ ಬಂದ. ನೀವು ನಂಬಲಿಲ್ಲ, ಕ್ಷೀರಭಾಗ್ಯ ಅನ್ನಭಾಗ್ಯ ನಂಬಿದ್ರಲ್ಲ. ಈ ಫ್ಯಾಮಿಲಿ ನಮ್ಮ ಬದುಕಾಡಕ್ಕೋಸ್ಕರ ಇಲ್ಲ, ನೋ, ನನ್ನ ನಾಡಿನ ಜನ ನನ್ನಾಗೆ ತಿಂದು ಹಿಟ್ಟೋ ರೊಟ್ಟಿಯೋ ಏನು ಬೇಕಾದರೂ ಇಲ್ಲ, ಸಮೃದ್ಧಿಯಾಗಿ ಬದುಕಬೇಕು. ಅವರ ಹೊಲಕ್ಕೆ ನೀರು ಕೊಟ್ಟರೆ ಆನಂದವಾಗಿ ಬೆಳೀತಾರೆ. ನಾವು ಉಳುಮೆ ಮಾಡರು ಜಾತಿಯಲ್ಲೇ, ಯಾರಿಗೆ ಅನ್ಯಾಯ ಮಾಡಿದ್ವಿ? ನಾಯಕ ಸಮಾಜ ಚಂದ್ರಶೇಖರ್ ಹತ್ರ ಕಾಲು ಹಿಡಿದಿಲ್ಲ, ಯಾರಿಗೆ ಅನ್ಯಾಯ ಮಾಡಿ ಹೇಳಿ? ಹೆಣ್ಮಗಳು ಯಾರು? ಮುಸ್ಲಿಂ ಸಮಾಜ ಯಾರು? ನಾವು ಹೇಳ್ತಾ ಹೋಗ್ಬೋದು. ರಿಸರ್ವೇಷನ್ನಲ್ಲಿ ತಿಪ್ಪೆ ಸಮಯ ತಪ್ಪು ತಿಳ್ಕೋಬಾರ್ದು. 2A 2B ನಮ್ಮ ಫಸ್ಟ್ ನೇಮ್ ಕೊರ್ರು, ಆಮೇಲೆ ಹಿಡಿಯರು. ಹೇಳ ನಿಮ್ಮ ಸೆಲೆಕ್ಷನ್ ತುಂಬ ಮಾತಾಡುವ ನಾನು. ನಿಲ್ಲಿಸ್ತೇನೆ ಮಾತು. ನಿಮ್ಮ ಕಾರ್ಯಕ್ರಮ ಭಾಳ ಸೊಗಸಾಗಿ ನಡೀತಾ ಇದೆ, ಪುಣ್ಯ ಹತ್ತಿ ಬಿಟ್ಟಿದ್ದಾರೆ. ಆ ಕಾರ್ಯ ಮುಂದುವರಿಸಿ ಆ ಭಾಗ ಮುಗಿಸಿದ ಮೇಲೆ ಈ ಕಡೆಗೆ ಬನ್ನಿ. ನಿಮಗೆ ಶುಭ ಆಗಲಿ. ಕುಮಾರಸ್ವಾಮಿ ಈ ಕಾರ್ಯಕ್ರಮ ಮಾಡಿ ನಿಮ್ಮನ್ನೆಲ್ಲ ಕರೆಸಿ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮೆಸೇಜ್ ಕೊಟ್ಟಿದ್ದಾರೆ, ಸಾಕು. ದರ್ಪ ಸಾಕು, ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ಕೆಲಸ. ಮತ್ತೊಮ್ಮೆ ವೇದಿಕೆಯಲ್ಲಿ ಕುಳಿತಿರತಕ್ಕಂಥ ನಿಮ್ಮೆಲ್ಲರಿಗೆ ಈ ಒಂದು ನನ್ನ ಮುಂಭಾಗದಲ್ಲಿ ಕೂತಿರತಕ್ಕಂಥ ಎಲ್ಲರಿಗೆ, ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ.